ಸುಸ್ತು, ವಾಂತಿ, ಉಸಿರಾಟ ಸಮಸ್ಯೆಗೆ ಕಾರಣವಾಗಬಹುದು. ಮಾವಿನ ಹಣ್ಣು ತಿಂದು ಮಸಾಲೆಯುಕ್ತ ಆಹಾರ ಅಥವಾ ಮೆಣಸಿನಕಾಯಿ ಹಾಕಿರುವ ಆಹಾರವನ್ನು ಸೇವಿಸಬೇಡಿ. ಹೊಟ್ಟೆಯಲ್ಲಿ ವಿಚಿತ್ರ ನೋವು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ, ಜೊತೆಗೆ ಚರ್ಮದ ಸಮಸ್ಯೆ ಕೂಡ ಕಾಣಿಸಿಕೊಂಡು ಮೊಡವೆಗಳು ಆಗಬಹುದು. ಮಾವಿನ ಹಣ್ಣು ಹೆಚ್ಚು ತಿಂದರೂ ದೇಹಾರೋಗ್ಯ ಕೆಡುವುದು. ಮಾವಿನ ಹಣ್ಣನ್ನು ಅತಿಯಾಗಿ ಸೇವಿಸಿ ಅನಾರೋಗ್ಯ ಉಂಟಾದಾಗ ಸ್ವಲ್ಪ ಹಸಿ ಶುಂಠಿ ಸೇವಿಸಬೇಕು. ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ತಿನ್ನಬೇಕು. ಚಾಕುವನ್ನು ಉಪಯೋಗಿಸದೆ ಬಾಯಿಂದ ಕಚ್ಚಿ ತಿನ್ನುವುದು ಆರೋಗ್ಯದ ದೃಷ್ಟಿಯಿಂದ ಉತ್ತಮ. ಹೆಚ್ಚು ಮಾಗಿದ ಹಣ್ಣು, ಕಲೆ ಇರುವ ಹಣ್ಣನ್ನು ತಿನ್ನಬಾರದು. ಅಂಥ ಹಣ್ಣುಗಳಲ್ಲಿ ರೋಗ ಉಂಟು ಮಾಡುವ ಕ್ರಿಮಿಗಳು ಇರುತ್ತವೆ. ಮಾವಿನ ಹಣ್ಣನ್ನು ಅತಿಯಾಗಿ ತಿಂದರೆ ಅಜೀರ್ಣ ಉಂಟಾಗುವುದು. ಆದ್ದರಿಂದ ಮಾವಿನ ಹಣ್ಣನ್ನು ತಿಂದ ನಂತರ ಒಂದು ಚಿಟಿಕೆ ಓಂಕಾಳಿನ ಪುಡಿಯನ್ನು ಸೇವಿಸಿದರೆ ಉತ್ತಮ. ಮಾವಿನ ಹಣ್ಣು ತಿಂದ ಕೂಡಲೇ ನೀರು ಕುಡಿಯಬಾರದು, ಇದು ಅನಾರೋಗ್ಯಕ್ಕೆ ಕಾರಣವಾಗುವುದು. ಮಾವಿನ ಹಣ್ಣಿನಲ್ಲಿ ಬೇಗ ಜೀರ್ಣವಾಗುವ ಗುಣವಿರುವುದರಿಂದ ಪ್ರತಿದಿನ ರಾತ್ರಿ ಊಟವಾದ ನಂತರ ಒಂದು ಮಾವಿನ ಹಣ್ಣನ್ನು ಸೇವಿಸುವುದು ಒಳ್ಳೆಯ ಅಭ್ಯಾಸ. ಮರದಲ್ಲಿ ಮಾಗಿದ ಶ್ರೇಷ್ಠ ಜಾತಿಯ ಮಾವಿನ ಹಣ್ಣನ್ನು ಸೇವಿಸುವುದು ರುಚಿಕರ, ಪುಷ್ಟಿದಾಯಕ ಹಾಗೂ ಆರೋಗ್ಯಕರವಾದದ್ದು. ಮಧುಮೇಹ ಇರುವವರು ಮಾವಿನ ಹಣ್ಣನ್ನು ಮಿತವಾಗಿ ಸೇವಿಸುವುದು ಉತ್ತಮ.